BSF ದಾರ್ಶದಿಂದ ಬಿಡುಗಡೆ ಆಗುತ್ತೆ. ಬ್ರಿಟಿಷ್ನವರು ಆಳ್ವಿಕೆ ನಿಲ್ಬೇಕು, ನಮ್ಮನ್ನ ನಾವೇ ಆಳ್ಕೊಳ್ತಕ್ಕಂಥ ವ್ಯವಸ್ಥೆ ಬರಬೇಕು ದೇಶದಲ್ಲಿ. ಆಗ ಮಾತ್ರ ನಮ್ಮ ಬದುಕನ್ನ ಹಸನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಕಾರಣಕ್ಕೋಸ್ಕರ ಹೋರಾಟವನ್ನ ಮಾಡ್ತಾರೆ, ನಿಸ್ವಾರ್ಥತೆಯಿಂದ ಹೋರಾಟವನ್ನ ಮಾಡ್ತಾರೆ. ಅದರ ಪರವಾಗಿ ಇವತ್ತು ನಾವೆಲ್ಲ ಸ್ವತಂತ್ರರಾಗಿರ್ತಕ್ಕಂಥ ಅವರು ಹೋರಾಟದ ಫಲ ನಾವು ಅನುಭವಿಸ್ತಾ ಇದ್ದೀವಿ. ಬಹಳ ಜನ ಅವರು ಕೂಡ ಮಂತ್ರಿಗಳಾಗಿದ್ರು, ನೆಹರೂರವರು ಪ್ರಧಾನಮಂತ್ರಿ ಆಗಿದ್ರು, ವಲ್ಲಭಾಯ್ ಪಟೇಲ್ ಅವರು ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಬೇರೆ ಬೇರೆಯವರು ಕೂಡ ಮಂತ್ರಿ ಆಗಿದ್ರು, ಅಂಬೇಡ್ಕರ್ ಅವರು ಮಂತ್ರಿ ಆಗಿದ್ರು. ಅವತ್ತು ಅನೇಕ ಸಮಸ್ಯೆಗಳಿದ್ದವು, ರೈತರ ಸಮಸ್ಯೆಗಳಿದ್ದವು, ಕಾರ್ಮಿಕರ ಸಮಸ್ಯೆಗಳಿದ್ದವು. ಅದಕ್ಕಾಗಿ ಗಾಂಧೀಜಿಯವರು ರೈತರ ಪರ ಹೋರಾಟ ಮಾಡ್ತಾರೆ, ಕಾರ್ಮಿಕರ ಪರ ಹೋರಾಟ ಮಾಡ್ತಾರೆ, ಮಹಿಳೆಯರ ವಿಮೋಚನೆಗೂ ಹೋರಾಟ ಮಾಡ್ತಾರೆ, ವಿದ್ಯಾರ್ಥಿಗಳ ಪರವಾಗೂ ಕೂಡ ಹೋರಾಟ ಮಾಡ್ತಾರೆ. ದೇಶದಲ್ಲಿ ಸಮಗ್ರವಾದಂತಹ ಬದಲಾವಣೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಎಲ್ಲ ರೀತಿಯ ಹೋರಾಟಗಳನ್ನು ಕೂಡ ಗಾಂಧೀಜಿಯವರು ಮಾಡ್ತಾರೆ. ಅಂತ್ಯವರನ್ನ ಕೊಂದಾಡ್ತೀವಿ, ನೀವು ಯಾರು ಕೊಂದ್ರಲ್ಲ, ಇವರು ಏನು ಅವತ್ತೇ ಕೊಂದ್ಬಿಟ್ಟದಲ್ಲ ಬಂದು ಇದಕ್ಕಿದ್ದಾಗಲೇ ಇದು ದೊಡ್ಡ ಸಂಚು. ಸಾವರ್ಕರ್ ಮನೆಯಲ್ಲೆಲ್ಲ ಎರಡು ಮೀಟಿಂಗ್ ಆಗ್ತದೆ, ಸರ್ಕ್ಯೂಟ್ ಆಗಿರ್ಬೋದು ಸಾವರ್ಕರ್, ಬೆಂಗಳೂರಿನಲ್ಲೂ ಹಾಕಿರ್ತದೆ, ಎಲ್ಲ ಕಡೆ ಮೀಟಿಂಗ್ ಮಾಡಿ ಕೊನೆಗೆ ಜನವರಿ 30ನೇ ತಾರೀಕಿನ ಆಯ್ಕೆ ಮಾಡಬೇಕು ಕೊಂದಾಕಿರ್ತಾರೆ. ಇವರು ಈಗ ದೇಶಭಕ್ತಿ ಬಗ್ಗೆ ಬೇರೆಯವರು ದೇಶಭಕ್ತರನ್ನ ಕೊಂದಾಕಿದವರು, ದೇಶ ಪ್ರೇಮಿಯನ್ನ ಕೊಂದಾಕಿದವರು ದೇಶಭಕ್ತಿ ಬಗ್ಗೆ ಪಾಠ ಮಾಡೋರು ಎಂಥ ವಿಪರ್ಯಾಸ ನೋಡಿದ್ದೀವಿ. ಇವ್ರು ಯಾರಾದ್ರೂ 1925ನೇ ಇಸ್ವಿನಲ್ಲಿ RSS ಹುಟ್ಟಿದ್ರು, ಯಾರು ಒಬ್ಬ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ಬಲಿದಾನ ಮಾಡಿರೋರಿದ್ದಾರ, ಯಾರಾದ್ರೂ ಒಬ್ಬರು ತೋರಿಸ್ತೀನ? ಅದೇ ಮುಚ್ಚುಳಿಕೆ ಬರ್ಕೊಂಡ್ಬಿಟ್ಟಿತ್ತು ಬಂದವರು ಇವರು, ಸಾವರ್ಕರ್ ಮುಚ್ಚುಳಿಕೆ ಬರ್ಕೊಂಡ್ಬಿಟ್ಟು ಬಂದವರು ಎಲ್ಲ ಇಂಗ್ಲೆಂಡ್ ಅಲ್ಲಿ ಹೋರಾಟ ಮಾಡೋದಕ್ಕೆ ಇವರಿಗೆ ಜೈಲು ವಾಸ ಆಗೋದಕ್ಕೆ ಮುಚ್ಚುಳಿಕೆ ಬರ್ಕೊಂಡ್ಬಿಟ್ಟು ಒಳಗಡೆ ಬಂದವರು. ಯಾರು ಒಬ್ಬ ಬಿಜೆಪಿ ನಾಯಕ ಆಗಲಿ, ಬಿಜೆಪಿ ಆದಂತೂ ಆಮೇಲೆ 1950 ಜನಸಂಘ 80ರಲ್ಲಿ ಬಿಜೆಪಿ 51ನೇ ಇಸ್ವಿನಲ್ಲಿ ಜನಸಂಘ ಆಯ್ತು. ಯಾರಾದ್ರೂ ಒಬ್ಬ ಇವ್ರು ಸ್ವಾತಂತ್ರ್ಯ ಬಂದ ಮೇಲೆ ಉಟ್ಕೊಂಡಿರೋದು ಇದು ಹೌದಲ್ವೇನ್ರಿ? 51ನೇ ಇಸ್ವಿ ಅಂತ ಯಾವಾಗ ಇವರು ಜನಸಂಖ್ಯೆ ಉಟ್ಕೊಂಡದು? RSS 25ನೇ ಇಸ್ವಿನಲ್ಲಿ ಹುಟ್ಟಿತ್ತು, ಜನಸಂಖ್ಯೆ ಹುಟ್ಟಿದ್ದು 1951. ಸಂವಿಧಾನ ರಚನೆ ಆದ ಮೇಲೆ ಜನವರಿ 26ಕ್ಕೆ ಸಂವಿಧಾನ ಜಾರಿಯಾಯಿತು 1950ನೇ ಇಸ್ವಿ. ಅದಾದ್ಮೇಲೆ ಹುಟ್ಕೊಂಡಿರೋರು ಇವರು. ಇವರು ನಮಗೆ ದೇಶಭಕ್ತಿ ಹೇಳ್ಕೊಡ್ತಾ ಇದ್ರು. ದೇಶಭಕ್ತಿ ಅಂದ್ರೆ ಏನು? ಗಾಂಧೀಜಿಯವರು ಕೊಂದದೆ ದೇಶಭಕ್ತಿ. ಸಮಾಜದಲ್ಲಿ ಧರ್ಮ ಧರ್ಮಗಳ ನಡುವೆ ಸಂಘರ್ಷ ಉಂಟು ಮಾಡೋದೇ ದೇಶಭಕ್ತಿನ? ಜಾತಿ ಜಾತಿಗಳ ನಡುವೆ ಜಗಳ ಉಂಟು ಮಾಡೋದೇ ದೇಶಭಕ್ತಿನ? ಇವ್ರ ಪಾಠ ದೇಶಭಕ್ತಿನ. ಇಲ್ಲಿ ಕರ್ನಾಟಕದಲ್ಲೂ ಕೂಡ ಕೆಲವರು ಹೇಳಿ ಮಾತಾಡ್ತಾರೆ, ನಿಮ್ಗೆ ಸಂಸ್ಕಾರವಿಲ್ಲ ದೇಶಭಕ್ತಿ.
Está gente por aquí tiene el libro de la vivienda de su casa. Hindu Rashtra Martini. Hindu Tua Martini. Gandhi si yo Hindu Rashtra Mada Kagala Nante Yerta Ida Lindyesta Laga Dila. Yaudo Vandu Dharma Da. ದೇಶ ಮಾಡಕ್ ಸಾಧ್ಯ ಆಗೋದಿಲ್ಲ, ಒಂದು ಧರ್ಮದ ಸರ್ಕಾರ ಮಾಡಕ್ ಸಾಧ್ಯ ಆಗೋದಿಲ್ಲ. ಎಲ್ಲ ಜಾತಿ ಧರ್ಮಗಳಿಂದ ಕೂಡಿರ್ತಕ್ಕಂಥ ದೇಶ ಇದು. ವೈವಿಧ್ಯತೆಯಲ್ಲಿ ಏಕತೆಯನ್ನ ನಾವು ಮೂಡಿಸ್ಬೇಕು ಅಂತಕ್ಕಂಥದ್ದು ಈ ದೇಶದ ಈ ದೇಶದಲ್ಲಿ ಆಗ್ಬೇಕಾಗಿರ್ತದೆ. ಆದ್ರೆ ಇವರು ಹಿಂದುತ್ವದ ಹೆಸರಿನಲ್ಲಿ, ಅದಕ್ಕೆ ನಾನು ಅನೇಕ ಕಡೆಗಳಲ್ಲಿ ಹೇಳ್ತೀನಿ, ಮಹಾತ್ಮ ಗಾಂಧೀಜಿ ಹಿಂದೂ ಅಲ್ವಾ? ಅನೇಕ ಕಡೆಗಳಲ್ಲಿ ಹೇಳ್ತಿದ್ದಾರೆ ನಾನು ಹಿಂದೂ ಧರ್ಮ ಪಾಲನೆ ಮಾಡ್ತೀನಿ, ಹಿಂದೂ ನಾಮ ಅಂತ ಹೇಳ್ತೀನಿ. ರಾಮ ಶ್ರೀರಾಮ ಸನಾತನಿ ಸನಾತನಿ ಹೌದು, ನಾನು ಸನಾತನಿ ಅಂತ ಹೇಳ್ತಿರ್ತೇನೆ. ನಾವು ಫಾಲೋ ಮಾಡೋದು, ನೀವೆಲ್ಲ ಫಾಲೋ ಮಾಡೋದು ಮಹಾತ್ಮ ಗಾಂಧೀಜಿಯ ಹಿಂದುತ್ವ. ಇವ್ರು ಫಾಲೋ ಮಾಡೋದು ಸಾವರ್ಕರ್ ಹಿಂದುತ್ವ. ಅದರಿಂದ ನಾನು ಹಿಂದೂ ಅಲ್ವಾ? ಕೊಡಿಯಲ್ಲಿ ಚಂದ್ರಶೇಖರ್ ಹಿಂದೂ ಅಲ್ವಾ? ನಾಗರಾಜ ಹಿಂದೂ ಅಲ್ವಾ? ನೀವು ನಾಗೇಂದ್ರ ಹಿಂದೂ ಅಲ್ವಾ? ನಾನಲ್ಲಿ ಕೂತಿರೋ ಹಿಂದೂಗಳೇ ಜಾಸ್ತಿ ಇರೋದಿದೆ. ಒಬ್ರು ಸಿಕ್ಕಿದ್ದಾರೆ, ಮುಸ್ಲಿಂ ಒಬ್ರು ಇದ್ದಾರೆ. ಭಾರತೀಯರು ನಾವು, ನಾಟ್ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇಂಡಿಯನ್ಸ್. ಅದಕ್ಕೆ ಗಾಂಧೀಜಿಯವರು ಹಿಂದೂ ರಾಷ್ಟ್ರ ಅಂತ ಮಾಡಕ್ ಸಾಧ್ಯ ಇಲ್ಲಪ್ಪ ನಮ್ಮ ದೇಶದಲ್ಲಿ. ಅದಕ್ಕೆ ಪಾಕಿಸ್ತಾನನು ದೇಶ ವಿಭಜನೆ ಆಗ್ಬೇಕು ಅಂತ ಬಹಳ ಹೋರಾಟ ಮಾಡಿದ್ರು. ಮನೆಯವರೆಗೂ ಒಪ್ಪಿದ್ದಿಲ್ಲ, ಅದನ್ನೇ ಆಗ್ಬಾರ್ದು ಹಿಂದೂ ರಾಷ್ಟ್ರ, ಆಮೇಲೆ ವಿಭಜನೆ ಆಗ್ಬಾರ್ದು ಅಂತ. ಯಾವ ಕಾರಣಕ್ಕೂ ವಿಭಜನೆ ಆಗ್ಬಾರ್ದು ಒಪ್ಪಿದ್ದಿಲ್ಲ. ಹೋಮ್ ಪ್ಯಾಟರ್ನ್ ಈ ಪ್ಲೇಟ್ ಬಿಚ್ಚಿ ಜಿಲ್ಲಾ ನೆತ್ಕೊಂಡ್ಬಿಟ್ಟು ಈ ದೇಶದಲ್ಲಿ ಅದರಲ್ಲಿ ಜಿನ ಕಾಂಗ್ರೆಸ್ನಲ್ಲಿದ್ದವ್ರ ಎತ್ಕಟ್ಟಿ ದೇಶ ವಿಭಜನೆ ಆಗ್ಲಿಕ್ಕೆ ಆಯ್ತು. ಹಾಗೆ ಇವ್ರು ಯಾರು ಇದ್ರೆ ಎಲ್ಲಿದ್ರು ಅಂತ ಗೊತ್ತಿಲ್ಲಪ್ಪ. ನಾನು ಯಾವ ಪುಸ್ತಕದಲ್ಲಿ ಓದಿಲ್ಲ ಇವ್ರು, ನಾನಂತೂ ಇಲ್ಲಿಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ. ಸ್ವಾತಂತ್ರ್ಯ ನಾನು ಆಗಸ್ಟ್ 3ನೇ ತಾರೀಕು 1947 ಹುಟ್ಟಿದೆ ಅಂತ ಸ್ಕೂಲ್ನಲ್ಲಿ ಬಂದ. ಯಾಕೆ ನಮ್ಮ ಅಪ್ಪ ಅಮ್ಮ ಬಿಟ್ಟಿದ್ದಾರೆ ಅವತ್ತು, ಅವನಿಂದ ಹೇಳ್ಕೊಟ್ಟಿದ್ದು ಯಾವ್ದೊಂದು ಹಿಂಗೆ ನೋಡ್ಬಿಟ್ಟು ಮೇಷ್ಟ್ರು ನಮ್ಮಲ್ಲಿ ರಾಜಪಾತೆ ಯಜಮಾಸಿದ್ರು, ಅವ್ರು ಹಿಂಗೆ ಮೇಲೆ ಕೆಳಗೆ ನೋಡ್ಬಿಟ್ಟು ಒಂದು ಗೇಟ್ ಪಡ್ಕೊಂಡ್ರು. ಅದೇ ನನ್ನ ಗೇಟ್ ಹಾಕೊಂಡು ಅದು ಅದೇ ನಾವು ಡೇಟ್ ಆಫ್ ಬರ್ತು ಅಂತ ಅನ್ಕೊಂಡಿದ್ದೀವಿ. ಈಗ ಯಾವ್ದಾದ್ರು ಒಂದು ಗುರುತು ಇರ್ಬೇಕಲ್ಲ, ಅದಕ್ಕೆ ಡೇಟ್ ಆಫ್ ಬರ್ತು ಅಂತ ಇಟ್ಕೊಂಡಿದ್ದೀವಿ. ಹಿಂಗೆ ನಾವೆಲ್ಲ ಸ್ವಾತಂತ್ರ್ಯ ಬರಕ್ಕಿಂತ ಸ್ವಲ್ಪ ದಿನ ಮುಂಚಿತ ಹೋಗ್ತೀವಿ. ಹಾಗೆ ದೈನಿಕ ಸ್ವಾತಂತ್ರ್ಯ ಬಂದ್ರೆ 3ನೇ ತಾರೀಕು ಹೋಗಿದ್ದೀನಿ ಅಂತ ಬರ್ಕೊಂಡಿದ್ದಾರೆ. ನಾವೇನ್ ಭಾಗವಹಿಸ್ತಾರಲ್ಲ ಏನಲ್ಲ, ಆದ್ರೆ ಸ್ವಾತಂತ್ರ್ಯದ ಫಲಾನುಭವಿಗಳು. ಮತ್ತೆ ಈ ಸ್ವಾತಂತ್ರ್ಯ ಇಷ್ಟೊಂದು ಕಷ್ಟಪಟ್ಟು ತ್ಯಾಗ ಬಲಿದಾನಗಳಿಂದ ನಮಗೆ ಕೊಟ್ಟೋಗಿದಾರಲ್ಲ, ಅದು ಉಳಿಸ್ಕೊಳ್ಬೇಕು.